ನಮಸ್ತೆ ನಾನು ಈ ದಿನ ವಿಟಮಿನ್ ಸಿ ಸೀರಮ್ ಮಾಡ್ತಾ ಇದ್ದೀನಿ ಮೊದಲಿಗೆ ನೀರಿಗೆ ಅಡುಗೆ ಸೋಡಾ ಹಾಕ್ಬಿಟ್ಟು ಆರೆಂಜ್ ಮತ್ತು ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದ ನಂತರ ಒಂದು ಸ್ವಚ್ಛವಾದ ಒಣ ಬಟ್ಟೆಯಲ್ಲಿ ಇಟ್ಕೋತೀನಿ ನಿಮಗೆ ಯಾವ ಆರೆಂಜ್ ಬೇಕು ಯೂಸ್ ಮಾಡ್ಕೋಬೋದು ಯಾವ ಆರೆಂಜ್ ಸಿಪ್ಪೆ ಆದರೂ ಯೂಸ್ ಮಾಡ್ಕೊಳ್ಳಿ ಗ್ರೀನ್ ಆದರೂ ಸರಿ ಆರೆಂಜ್ ಕಲರ್ ಆದರೂ ಸರಿ ನನಗೆ ಗ್ರೀನ್ ಇಷ್ಟ ಯಾಕಂದರೆ ಗ್ರೀನ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಅದನ್ನು ಬಳಸ್ತೀನಿ ಮತ್ತು ನಿಂಬೆಹಣ್ಣಿನ ಸಿಪ್ಪೆ ಎರಡನ್ನೂ ತೆಕ್ಕೊಂಡು ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಬಾಯ್ಲ್ ಮಾಡ್ಕೊಳ್ಳಿ ಕುಕ್ಕರಲ್ಲಿ ಸಹ ಬಾಯ್ಲ್ ಮಾಡ್ಕೋಬೋದು ನೀವು ಮತ್ತು ಚೆನ್ನಾಗಿ ಸಿಪ್ಪೆ ಸಾಫ್ಟ್ ಆಗೋವರೆಗೂ ಬೇಯಬೇಕು ಅದು ನಂತರ ಅದನ್ನು ತಣಿಯಲು ಬಿಟ್ಬಿಟ್ಟು ಅದನ್ನು ಸೋಸ್ಕೊಬೇಕು ನೀರನ್ನು ಸೋಸ್ಕೊಂಡು ಒಂದು ಬಾಟಲ್ಗೆ ತೆಗೆದು ಇಟ್ಕೊಳ್ಳಿ ಯಾಕಂದರೆ ಫ್ರಿಜ್ಜಲ್ಲಿ ಇಡಿ ಇದನ್ನು ಹೋಗೋ ಚಾನ್ಸಸ್ ಇರುತ್ತೆ ರೂಮ್ ಟೆಂಪ್ರೇಚರಲ್ಲಿ ಇಟ್ಟರೆ ಯಾಕಂದರೆ ಯಾವುದೇ ಪ್ರಿಸರ್ವೇಟಿವ್ಸ್ ಹಾಕಿಲ್ವಲ್ಲ ಹಾಗಾಗಿ ನಂತರ ಇನ್ನು ಸ್ವಲ್ಪ ಸೀರಮ್ ತಗೊಂಡು ಅದಕ್ಕೆ ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಳ್ಳಿ ರೋಸ್ ವಾಟರ್ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಸ್ಕಿನ್ ಮತ್ತು ಹೇರ್ ರೂಟ್ಸ್ಗೆಲ್ಲ ನೀವು ಸ್ಪ್ರೇ ಮಾಡಿಕೊಳ್ಳಿ ಆಫ್ ಆನ್ ಅವರ್ ಬಿಟ್ಬಿಟ್ಟು ತೊಳಿಬೋದು ಸ್ಕಿನ್ಗೆ ಕೂಡ ಒಳ್ಳೆಯದು ಮತ್ತು ಕೂದಲಿನ ಬುಡದ ಚರ್ಮಕ್ಕೂ ಕೂಡ ಇದು ತುಂಬ ಒಳ್ಳೆಯದು ನಮ್ಮ ಕೂದಲಿಗೆ ಕಾಂತಿ ಕೊಡುತ್ತೆ ಚರ್ಮಕ್ಕೂ ಕೂಡ ಕಾಂತಿ ಕೊಡತ್ತೆ ಹಾಗಾಗಿ ಇದನ್ನು ಬಳಸಿ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬಾಯ್ ಥ್ಯಾಂಕ್ ಯು ಸಿ ಯು ಯು